ಅದೇನಿಲ್ಲಪ್ಪ, ಏನ್ಗೋಸ್ಕರ ಮಾಡಕ್ ಹೋಗಲ್ಲ. ಏನು ದಿನಾಂಕ 21 ಶುಕ್ರವಾರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ KPCC ಕಚೇರಿ ಬೆಂಗಳೂರಲ್ಲಿ ಅಧ್ಯಕ್ಷರಾದ DK ಶಿವಕುಮಾರ್, ಪರಮೇಶ್ವರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಜಿಲ್ಲೆ ಮುಖಂಡರುಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಮತ್ತು ಜಿಲ್ಲೆಯ ಎಲ್ಲ ಮಾಜಿ ಮತ್ತು ಅಲ್ಲಿ ಶಾಸಕರನ್ನು ಕರೆದಿದ್ದಾರೆ. ಕೋವಿಡ್ ಇರೋದ್ರಿಂದ ಹೆಚ್ಚಿನ ಜನ ಸೇರ್ಬಾರ್ದು ಅಂತೇಳಿ ಬರೀ ಇಷ್ಟು ಜನ ಮಾತ್ರ ಮೂಲಕ ಅಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ಮತ್ತು ಮುಂದಿನ ದಿವಸ ತುರುವೇಕೆರೆಯಲ್ಲಿ ಬಗ್ಗೆ ಯಾವ್ದಾರು ಕಾರ್ಯಕ್ರಮ ಕೋವಿಡ್ ಕಡಿಮೆ ಅಂದರೆ ಕಾರ್ಯಕ್ರಮ ಮಾಡುವಂತ ಕೆಲಸ ಮಾಡ್ತೀವಿ. ತಾಲೂಕಲ್ಲೆಲ್ಲ ತಾಲೂಕು ಲೀಡರ್ಗಳು ಬರ್ತಾ ಇದಾರೆ ಮತ್ತೇನಾದರು ತಾಲೂಕಿನ ಕೆಲವೇ ಜನ ಕರೆದಿದ್ದೀವಿ, ಅವ್ರು ಮಾತ್ರ ಕರ್ಕೊಂಡು ಹೋಗ್ತೀವಿ, ಬೇರೆ ಯಾರು ಕರ್ಕೊಂಡು ಹೋಗುವಂತ ಅವಕಾಶ ಕಡಿಮೆ. ಕೋವಿಡ್ ಸೋಮವಾರ ಏನು ಕಾರ್ಯಕ್ರಮ ಇದೆ? ಸೋಮವಾರ ಏನಿಲ್ಲ, ಅದಕ್ಕೆ ಇವರು ನೀವು ಶುಕ್ರವಾರ ಸೇರಿಕೊಂಡ್ರೆ ಸೋಮವಾರ ಉತ್ಸವಗುಡಿಯಲ್ಲಿ ನಮ್ಮ ಟೌನು ಸದಸ್ಯರುಗಳು ಮುಖಂಡರುಗಳು ಸೇರಿ ಒಂದು ಪೂಜೆ ಇಟ್ಕೊಂತೀವಿ, ಬರಬೇಕು ಅಂತ ಹೇಳ್ತಾರೆ. ಆ ಪೂಜೆ ಮುಗಿಸ್ಕೊಂಡಿದ್ದೀನಿ, ಮುಗಿಸ್ಕೊಂಡು ಕಾರ್ಯಕ್ರಮ. ಈಗ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗುತ್ತೀರಿ, ತಾಲೂಕಲ್ಲಿ ನಿಮ್ಮ ಪಾತ್ರ ಏನು, ಕ್ಯಾಂಡಿಡೇಟ್ ಅಂತಲೇ ನಿರೀಕ್ಷೆ ಮಾಡಿದ್ದೀರಾ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಿತ್ತು. ನಾನು ಪಕ್ಷಕ್ಕೆ ಕ್ಯಾಂಡಿಡೇಟ್ ಆಗಬೇಕು ತುರಬೇಕೆರೆ ಅಂತ ಕೇಳಿದ್ದೀನಿ. ಪಕ್ಷ ಏನು ವರಿಷ್ಠರು ಮತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದು ಕೆಲಸ ಮಾಡ್ಕೊಂಡು.